ನಮಸ್ತೆ ಕರ್ನಾಡು. ಬ್ಯಾಂಗ್ಳೂರಿಂದ ಇಷ್ಟು ಹತ್ತಿರದಲ್ಲಿ ಒಂದು ಪ್ಲೇಸ್ ಇದೆ ಅಂತ ನಿಜವಾಗ್ಲೂ ಸರ್ಪ್ರೈಸ್ ಆಗ್ತೀರಾ? ಯಾವ ಪ್ಲೇಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಜಸ್ಟ್ ವಿಡಿಯೋ ಫಾಲೋ ಮಾಡಿ, ಆ ಪ್ಲೇಸ್ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಸರ್ಪ್ರೈಸ್ ಆಗ್ತೀರಾ. ಅಷ್ಟು ಬ್ಯೂಟಿಫುಲ್ ಫಾರೆಸ್ಟ್ ಒಳಗಡೆ ಇರುವಂಥ ಒಂದು ಫಾಲ್ಸ್. ಈಗ ಸಮಯ ಸಿಕ್ಕಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ನಮಗೇನು ನೋಡೋಕ್ಕಾಗಲ್ಲ, ಈ ಬ್ಯೂಟಿಫುಲ್ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಸಿಕ್ಕಿರೋ ಲೈಫ್ನ, ಸಿಕ್ಕಿರೋ ಟೈಮ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ನಾವು ಹೋಗ್ತಿರೋ ಪ್ಲೇಸ್ ಹೆಸರು ಬಂದು ಪೆರಂಡನ್ಪಲ್ಲಿ ವಾಟರ್ ಫಾಲ್ಸ್ ಅಂತ. ಪ್ಲೇಸ್ ಬಂದು ಬ್ಯಾಂಗ್ಳೂರ್, ಸೊ ಎಲೆಕ್ಟ್ರಾನ್ ಸಿಟಿಯಿಂದ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಜಸ್ಟ್ ಹೊಸೂರು ಫ್ಲೈಓವರಿಂದ ರೈಟ್ ತೊಗೊಂಡು ಟುವರ್ಡ್ಸ್ ಕೃಷ್ಣಗಿರಿ ಸರ್ವಿಸ್ ರೋಡಲ್ಲಿ ಕಂಟಿನ್ಯೂ ಮಾಡಿದ್ರೆ ಒಂದು 6-7 ಕಿಲೋಮೀಟರ್ಸ್ ಮುಂದೆಗಡೆ ಮತ್ತೆ ಇನ್ನೊಂದು ರೈಟ್ ಡೈವರ್ಷನ್ ತೊಗೊಳ್ಬೇಕು. ಇಲ್ಲಿ ಎರಡು ಕಡೆಯಿಂದ ಇಲ್ಲಿ ಫಾಲ್ಸ್ಗೆ ಬರ್ಬೋದು. ಒಂದು ಹೊಸೂರು ಬೆಟ್ಟ, ಅದ್ರ ಆದಮೇಲೆ ನೆಕ್ಸ್ಟ್ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಈ ರೋಡಲ್ಲಿ ಟೂ ವೀಲರ್ಸಲ್ಲಿ ಬರೋರು ಮಾತ್ರ ಬನ್ನಿ, ಯಾಕಂದರೆ ಆ ಫಾಲ್ಸ್ಗೆ ಹೋಗೋದಕ್ಕಿಂತ ಇನ್ನೂ 1 ಕಿಲೋಮೀಟರ್ ಹಿಂದೆಗೇ ರೋಡ್ ಎಂಡ್ ಆಗುತ್ತೆ. ಅಲ್ಲಿಂದ 4 ವೀಲರ್ಸ್ ಯಾವುದೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬಟ್ ಆಫ್ ರೋಡ್ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರಿಗೆ ಪರ್ಫೆಕ್ಟ್ ರೋಡು. ಒಳ್ಳೆ ಘಾಟ್ ಸೆಕ್ಷನಲ್ಲಿ ಜರ್ನಿ ಮಾಡ್ದಂಗೆ ಇರುತ್ತೆ ಫೀಲು. ಆ್ಯಕ್ಚುಲಿ ನಮಗೆ ಈ ರೋಡಲ್ಲಿ ಬರ್ತಾ ಇದೀವ ಅಥವಾ ಎಲ್ಲಾದರೂ ಬಂಡೀಪುರ ನಾಗರಹೊಳೆ ಫಾರೆಸ್ಟ್ ಕಡೆ ಏನಾದರೂ ಹಿಲ್ ಸೆಕ್ಷನಲ್ಲಿ ಜರ್ನಿ ಮಾಡ್ತಾ ಇದೀವ ಅನ್ನೋ ಥರ ಫೀಲ್ ಇತ್ತು. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಪಾಯಿಂಟ್ ಅಂತೂ ಖಂಡಿತ ನಿಮಗೆ ಇದಾಗಿರುತ್ತೆ. ಈ ರೋಡಲ್ಲಿ ಬೇಡ, 4 ವೀಲರ್ ಬರಬೇಕು ಅಂತನ್ನೋರು ಆ ಹೊಸೂರು ಬೆಟ್ಟದಿಂದ ಇನ್ನೂ ಹಾಗೆ ಕೃಷ್ಣಗಿರಿ ಟುವರ್ಡ್ಸ್ ಕೃಷ್ಣಗಿರಿ ರೋಡಲ್ಲಿ ಸ್ಟ್ರೈಟ್ ಕಂಟಿನ್ಯೂ 5-6 ಕಿಲೋಮೀಟರ್ ಕಂಟಿನ್ಯೂ ಮಾಡಿದ್ಮೇಲೆ ರೈಟ್ ಸೈಡ್ಗೆ ದಕ್ಷಿಣ ತಿರುಪತಿ ಟೆಂಪಲ್ ರೋಡ್ ಅಂತ ಡೈರೆಕ್ಷನ್ ತೆಗುತ್ತೆ. ಅಲ್ಲಿ ನೀವು ರೈಟ್ ತೊಗೊಂಡ್ರೆ ನಾರ್ಮಲ್ ರೋಡಲ್ಲಿ 4 ವೀಲರಲ್ಲಿ ನೀವು ಕಂಫರ್ಟಬಲಾಗಿ ಆ ಪ್ಲೇಸ್ನ ರೀಚ್ ಆಗ್ಬೋದು. ಸೊ ಗೂಗಲ್ ಮ್ಯಾಪ್ ಡೈವರ್ಷನ್ನ ತೊಗೊಳೋದಕ್ಕೂ ಮುಂಚೆ ಈ ಎರಡೂ ರೋಡ್ನ ಚೆಕ್ ಮಾಡಿಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಈ ರೋಡು ತುಂಬ ಚಿಕ್ಕದು ಬಟ್ ತುಂಬ ಕರ್ವ್ಸ್ ಇದೆ. ಹೇಳಿದ್ನಲ್ಲ, ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಸುತ್ತಮುತ್ತ ಈ ಥರದೊಂದು ಹಿಲ್ ಸೆಕ್ಷನ್ ಥರ ಎಕ್ಸ್ಪೀರಿಯನ್ಸ್ ಮಾಡೋ ರೋಡ್ ಇದೆ, ಈ ಥರ ಒಂದು ಲೊಕೇಶನ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಬೈಕಲ್ಲಿ ಬರೋರು ತುಂಬ ಸ್ವಲ್ಪ ಸೇಫಾಗಿ ಕೇರ್ಫುಲ್ಲಾಗಿ ಬನ್ನಿ. ರೋಡ್ ತುಂಬ ಚಿಕ್ಕದು ನೋಡಿ, ಆ ಕಡೆಯಿಂದ ಒಂದು ಗಾಡಿ ಬರ್ತಾ ಇದೆ, 4 ವೀಲರು ಬಟ್ ಲೋಡ್ ಏನೋ ಬರ್ತಾ ಇದೆ. ಈಗ ಆ ಗಾಡಿ ಬರಬೇಕು ಅಂದರೆ ನನ್ನ ಗಾಡಿ ಸೈಡ್ಗೆ ಹಾಕಬೇಕು. ಸೊ ಅಷ್ಟು ಚಿಕ್ಕ ರೋಡು. ರೈಟ್ ನೋಡಿ, ರೋಡ್ ಸೈಡಲ್ಲಿ ಹಳ್ಳಿ ವಾತಾವರಣ, ಗದ್ದೆಗಳನ್ನೆಲ್ಲ ನೋಡೋದಕ್ಕೆ ಒಳ್ಳೆ ಮಜಾ. ನೋಡಿ, ನಮ್ಮ ಫಾಲ್ಸ್ಗೆ ಹೋಗೋದಕ್ಕೆ ಈ ವಿಲೇಜು ಇಲ್ಲಿಗೆ ಲಾಸ್ಟ್ ಆಗುತ್ತೆ ಈ ರೋಡು. ಇಲ್ಲಿಂದ ಮುಂದಕ್ಕೆ ಡಾಂಬರ್ ರೋಡ್ ಇಲ್ಲ, ಜಸ್ಟ್ ಮಡ್ ರೋಡೆ. ನೋಡಿ ಹೆಂಗಿದೆ ಅಂತ ರೋಡು. ನೋಡಿ ಇಲ್ಲಿಂದ ಹೆಂಗಿದೆ ರೋಡು ಅಂತ. ಇಷ್ಟೇ ಸ್ಮಾಲು, ಈ ಹೊಲಗಳಿಗೆ ಹೋಗೋದಕ್ಕೆ ಅಂತಲೇ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಇಲ್ಲಿನ ರೈತರು. ಇದು ನಿಜವಾಗ್ಲೂ ಪ್ರಾಪರ್ ರೋಡ್ ಅಲ್ಲ, ಸ್ಮಾಲ್ ತುಂಬ ಚಿಕ್ಕದಾದ ಜಾಗ. ಇಲ್ಲಿ ರೈಟ್ ತೊಗೊಳ್ಬೇಕು ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪು. ಓಕೆ, ಗೂಗಲ್ ಮ್ಯಾಪಲ್ಲಿ ಇಷ್ಟು ಸ್ಮಾಲ್ ಸ್ಮಾಲ್ ರೋಡ್ಸ್ ಎಲ್ಲ ತೋರಿಸ್ತಾರ, ಸೂಪರ್ ಟೆಕ್ನಾಲಜಿ. ಬಟ್ ಸಮಟೈಮ್ಸು ಒಂದು ಎಲ್ಲೂ ಆಪ್ಷನ್ ಇಲ್ದಿರೋ ಜಾಗದಲ್ಲಿ ಹೋಗಿ ಸಿಗಾಕ್ಸ್ಬಿಡುತ್ತೆ ಗೂಗಲ್ ಮ್ಯಾಪು. ಬಟ್ ಹೋಗೋದಕ್ಕೆ ಮುಂಚೆ ಅಲ್ಲಿ ಅಕ್ಕಪಕ್ಕ ವಿಲೇಜರ್ಸ್ ಅನ್ನೋದು ಕೇಳಿ ಕನ್ಫರ್ಮ್ ಮಾಡಿಕೊಂಡು ಸೇಫಾಗಿ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದ್ರು ಅಲ್ಲಿ ಯಾರಾದರೂ ಜನ ಸಿಕ್ಕರೆ ಒಂದ್ಸರಿ ಕೇಳಿ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಡ್ರೈವ್ನ ಕಂಟಿನ್ಯೂ ಮಾಡಿ. ರೋಡ್ ನೋಡಿ ಎಷ್ಟು ಡೀಪಾಗಿ ಹಿಂಗೆ ಹಂಗೆ ಡೌನ್, 90 ಡಿಗ್ರಿ ಡೌನಲ್ಲಿದೆ, ಅಷ್ಟು ಡೌನ್ ಇದೆ ಗಾಡಿ. ಸಡನ್ನಾಗಿ ಬೇಕಾದರೆ ಸ್ಕಿಡ್ ಆಗುತ್ತೆ, ಬರೀ ಮಡ್ ರೋಡು. ಮಳೆಗಾಲದಲ್ಲಂತೂ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಮಗೆ ಹೋಗ್ತಾಯಿದ್ರೆ ಭಯ ಆಗ್ತಾಯಿತ್ತು, ಅಯ್ಯೋ ಕರೆಕ್ಟ್ ರೋಡಲ್ಲಿ ಹೋಗ್ತಾ ಇದೀವೋ ಅಥವಾ ಏನಾದರೂ ಮಿಸ್ ಆಗಿ ಏನಾದರೂ ಬಂದ್ಬಿಟ್ವಾ ಅನ್ನೋ ಥರ. ಬಟ್ ಲೊಕೇಶನ್ ಕರೆಕ್ಟಾಗಿ ತೋರಿಸ್ತಾ ಇತ್ತು. ಓಕೆ ಅಂತ ಅಂದ್ರೆ ಮುಂದೆ ಹೋದ್ವಿ ಧೈರ್ಯ ಮಾಡಿ. ಹಿಂದೆ ನಮ್ಮ ವೈಫ್ ಅಂತೂ ಎದುರ್ಕೊಳ್ತಾನೆ ಇದ್ರು, ಕರೆಕ್ಟ್ ರೋಡಲ್ಲಿ ಹೋಗ್ತಾ ಇದೀವ ಇಲ್ಲ ಅಂತ. ನೋಡಿ ಹಿಂಗೆ ಆ ಕಡೆ ಒಂದು ಸ್ವಲ್ಪ ಮುಂದೆಗಡೆ ರೈತರು ಬೆಳೆ ಬೆಳೀತಾರದು, ಅಲ್ಲಿ ಕೆಲಸ ಮಾಡ್ತಾರೋದು ಕಾಣಿಸ್ತು. ಅವಾಗ ಸ್ವಲ್ಪ ಧೈರ್ಯ ಆಯಿತು, ಓ ಓಕೆ ಹೋಗ್ಬೋದು ರೋಡಲ್ಲಿ, ಇಲ್ಲಿ ಇದ್ದಾರೆ ಜನ ಅಂತಂದ್ಬಿಟ್ಟು. ನೋಡಿ ಈ ಸುತ್ತಲೂ ಬಂಡೆಗಳು, ಬೆಟ್ಟ ಗುಡ್ಡ, ಇಂಥ ಜಾಗದಲ್ಲೂ
ಭತ್ತದ ಗದ್ದೆ ಮಾಡಿ ಬೆಳೆ ಬೆಳೀತಾ ಇದ್ದಾರೆ ಅಂತಂದರೆ ಅದು ನಮ್ಮ ರೈತರ ಪವರ್. ಸೊ ಬ್ಯೂಟಿಫುಲ್ ಅಲ್ವಾ? ವಾ, ಆ್ಯಡ್ಸ್ ಆಫ್ ದ ಫಾರ್ಮರ್ಸ್. ನೋಡಿ, ಇಲ್ಲೊಂದು ಒಂಟಿ ಮನೆ ಕಾಣಿಸ್ತಾ ಇದೆ. ಇಲ್ಲಿ ಇನ್ಯಾವುದು ಊರಿಲ್ಲ, ಜಸ್ಟ್ ಸುತ್ತು ಬೆಟ್ಟ ಗುಡ್ಡಗಳು, ಗದ್ದೆ ಮಾಡ್ತಾ ಇದ್ದಾರೆ. ಊರು ಒಂದು ಸ್ವಲ್ಪ ದೂರದಲ್ಲಿದೆ, ಆದರೂ ಒಂದು ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಮನೆ ಕಟ್ಕೊಂಡು ಬೆಳೆ ಬೆಳ್ಕೊಂಡು ದನ ಕರುಗಳು ಇದೆಲ್ಲ ನೋಡೋಕೆ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಈಗ ಇಂಥದ್ದನ್ನೆಲ್ಲ ನೋಡಿ ಅಟ್ಲೀಸ್ಟ್ ನಮಗೆ ನಾವೇ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ತೊಗೊಳ್ಬೇಕು. ನಮ್ಮ ಡೆಸ್ಟಿನೇಷನ್ ರೀಚ್ ಆಗುವಂಥ ಪಾಯಿಂಟ್ ಬಂತು. ನೋಡಿ, ಇಲ್ಲಿಂದ ಬೈಕ್ನ ಅಲ್ಲಿ ಪಾರ್ಕ್ ಮಾಡಿ ಮುಂದೆ ಇದೆ ಹೊಳೆ. ಆ ಹೊಳೆ ಪಕ್ಕದಲ್ಲೇ ನಡ್ಕೊಂಡು ಸ್ವಲ್ಪ ದೂರ ಮುಂದೆ ಹೋದರೆ ಈ ನಮ್ಮ ಕಮರ್ಷಿಯಲ್ ಲೈಫ್ಗೆ ಒಂದು ಬೆಸ್ಟ್ ಬ್ರೇಕ್. ನೋಡಿ, ಒಂಥರ ಕಂಪ್ಲೀಟ್ ಫಾರೆಸ್ಟ್. ನಾವೀಗ ವ್ಯೂ ಪಾಯಿಂಟ್ನ ಬ್ಯಾಕ್ ಸೈಡಿಂದ ಎಂಟರ್ ಆಗ್ತಾ ಇದ್ದೀವಿ. ಆ ಹೊಳೆ ಪಕ್ಕದಲ್ಲೇ ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಹೋದರೆ ಈ ಗಿಡ ಮರದ ಮಧ್ಯ ಯಾರಾದರೂ ಫ್ರೆಂಡ್ಸ್ ಗ್ರೂಪಾಗಿ ಬಂದರೆ ಫನ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಬೋದು. ಮಸ್ತ್ ಮಜಾ ನೋಡಿ, ಎಲ್ಲ ಫಿಶ್ ಗಿಶ್ ಎಲ್ಲ ಇಲ್ಲೇ ಫ್ರೈ ಮಾಡಿ ಪಾರ್ಟಿ ಗಿರ್ಟಿ ಮಾಡಿ ಜೋರಾಗಿ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಸೊ ಏನೇ ಎಂಜಾಯ್ಮೆಂಟ್ ಮಾಡಿ ಎಂಡ್ ಆಫ್ ದ ಡೇ ತಂದಿರೋ ಪ್ಲಾಸ್ಟಿಕ್ನ ಬಾಟ್ಲಸ್ನ ಇಲ್ಲೇ ಬಿಸಾಡೋಗ್ಬೇಡಿ. ಅದನ್ನು ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸಿ. ಇಂಥ ಟೂರಿಸ್ಟ್ ಪ್ಲೇಸ್ಗಳನ್ನ ಹಾಳು ಮಾಡಬೇಡಿ. ಪರಿಸರ ಉಳಿಸ್ಬೇಕು ಅನ್ನೋ ಕಾಳಜಿ ಪ್ರತಿಯೊಬ್ಬರಲ್ಲೂ ಬರಲಿ. ಎಲ್ಲರೂ ಅದೇ ರೀತಿ ಆ ಕಾಳಜಿ ವಹಿಸಲಿ. ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಕೃತಿ ಇನ್ನೂ ಹೆಚ್ಚಿನ ಸೌಂದರ್ಯದಲ್ಲಿ ಹಾಗೆ ಉಳ್ಕೊಳ್ಳಿ. ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಏನು ಒಂದು 4-5 ಜನ ಇದ್ದರು ಅಷ್ಟೇ, ಯಾರೂ ಇರಲಿಲ್ಲ. ಪ್ರಶಾಂತವಾಗಿತ್ತು ಜಾಗ. ನೀರು ಹರಿತಾ ಇರೋ ಸೌಂಡು, ಪಕ್ಷಿಗಳ ಚಿಲಿಪಿಲಿ ಸೌಂಡು, ಅದಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ಒಂದು ರಿಫ್ರೆಶ್ಮೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ನಾವು ನ್ಯೂಸ್ಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಈ ಫಾಲ್ಸ್ಗಳ ಹತ್ರ ನೀರು ಹರಿಯುತ್ತಲ್ಲ ಜಾಗದಲ್ಲಿ ಈ ಅಪಘಾತಗಳಾಗ್ತಾ ಇರೋದು, ಸಾವಾಗ್ತಾ ಇರೋದು. ಸೊ ಕೇರ್ಫುಲ್ಲಾಗಿ ಹೆಜ್ಜೆ ಇಡಿ ಇಂಥ ಜಾಗಗಳಲ್ಲೆಲ್ಲ. ತುಂಬ ಹತ್ತಿರಕ್ಕೆಲ್ಲ ಹೋಗಿ ವೀಡಿಯೋಸ್ ತೊಗೊಳ್ಳೋದು, ಸೆಲ್ಫಿ ತೊಗೊಳ್ಳೋದು ಅಂಥದ್ದೆಲ್ಲ ಮಾಡಬೇಡಿ. ದೂರದಿಂದ ನೋಡಿ, ಎಂಜಾಯ್ ಮಾಡಿ. ಅದು ಏನೇ ಆಗಲಿ, ದೂರದಿಂದ ನೋಡಿದ್ರೇ ಇಂಥ ಪ್ರಕೃತಿ ಸೌಂದರ್ಯನೆಲ್ಲ ಕಣ್ತುಂಬಿಕೊಳ್ಳೋದು. ತುಂಬ ಹತ್ತಿರದಿಂದ ನೋಡಿದ್ರೆ ಅದು ಏನೂ ಅನಿಸಲ್ಲ. ಸೊ ತುಂಬ ಹುಷಾರಾಗಿರಿ, ಟೇಕ್ ಕೇರ್. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ, ವಿಸಿಟ್ ಮಾಡಿ. ಬ್ಯಾಂಗ್ಳೂರಿಗೆ ತುಂಬ ಹತ್ತಿರದಲ್ಲಿದೆ. ಏನು, ಒಂದು 3-4 ಅವರ್ಸಲ್ಲಿ ಬಂದು ನೋಡಿಕೊಂಡು ರಿಟರ್ನ್ ಮನೆಗೆ ಹೋಗಿ ತಲುಪ್ಬೋದು. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಪಾಯಿಂಟು. ನಮಗೆ ಸಿಗುವಂಥ ಅಲ್ಪ ಸ್ವಲ್ಪ ಟೈಮ್ನೇ ಇಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು. ಇಂಥ ಜಾಗಗಳಲ್ಲಿ ಬಂದೋದಾಗ ಮೆಮೊರಿ ಕಲೆಕ್ಟ್ ಆಗುತ್ತಲ್ಲ, ಅದನ್ನು ನಾವು ಎಲ್ಲೂ ಕೊಂಡ್ಕೊಳಕ್ಕಾಗಲ್ಲ. ಅದೇ ನಮ್ಮ ಎಲ್ಲ ಪೈನ್ಗಳಿಗೂ ಟ್ರೀಟ್ಮೆಂಟ್, ನಮ್ಮ ಮನಸ್ಸಿಗೆ ಆ ದೇವರು ಕೊಟ್ಟಿರೋ ಬೆಸ್ಟ್ ಟ್ರೀಟ್ಮೆಂಟ್ ಇಂಥ ನೇಚರ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದಾಗಲೇ ಸಿಗೋದು. ಒಂದು ಬ್ಯೂಟಿಫುಲ್ ಅಡ್ವೆಂಚರಸ್ ಪ್ಲೇಸ್ ನಮ್ಮ ಬೆಂಗಳೂರಿಗೆ ಇಷ್ಟು ಹತ್ತಿರವಾಗಿದೆ ಅಂತಂದರೆ ನಿಜವಾಗ್ಲೂ ಸರ್ಪ್ರೈಸಿಂಗ್. ಯಾವುದೋ ನಾಗರಹೊಳೆನೋ ಬಂಡೀಪುರ ಆ ಕಡೆ ಇರೋ ಫಾರೆಸ್ಟ್ ಕಡೆ ಬಂದಂಗಿದೆ. ಈ ರಿವರ್ ಪಕ್ಕದಲ್ಲಿ ವಾಕ್ ಮಾಡ್ತಾರಂಥದ್ದು ಸೂಪರ್. ಬಟ್ ತುಂಬ ಬೇಜಾರಿನ ವಿಷಯ ಏನಂತಂದರೆ, ಇಷ್ಟು ಸುಂದರವಾಗಿರೋ ಪ್ಲೇಸಲ್ಲಿ ನೀರಿನಲ್ಲಿ ಆಟಾಡೋಕ್ಕಾಗಲ್ಲ. ನೀರು ತುಂಬ ಗಲೀಜಾಗಿರೋ ಥರ ಇದೆ. ಯಾಕಂದರೆ ಮೈಸೂರು ಬೆಂಗಳೂರು ಎಲ್ಲ ಕಡೆಯಿಂದ ಬಂದಿರೋ ಡ್ರೈನೇಜ್ ವಾಟರ್ ಎಲ್ಲ ಇದರಲ್ಲಿ ಮಿಕ್ಸ್ ಆಗಿರೋ ಥರ ಸ್ಮೆಲ್ ಇದೆ ನೀರು ತುಂಬ. ದೂರದಿಂದ ನಿಂತು ಕಣ್ಣು ತುಂಬ ಈ ಸೌಂದರ್ಯ ಸವಿಯೋದೊಂದೇ ನಾವು ಮಾಡೋಕ್ಕಾಗೋದು. ಸೊ ಫೈನಲಿ ಅನ್ನ
ಈ ಜರ್ನಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಈ ನಮ್ಮ ಲೈಫ್ನ ಮೆಮೊರಿಯನ್ನು ಬುಕ್ಗೆ ಈ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ಆ್ಯಡ್ ಮಾಡಿಕೊಂಡು ನಾವು ಬಂದ ಪ್ಲೇಸ್ಗೆ ರಿಟರ್ನ್ ಆಗ್ತಾಯಿದ್ವಿ. ತಮಿಳ್ನಾಡು ಸೈಡೆಲ್ಲ ಬಂದರೆ ಈ ಕೂಳು ಮಿಸ್ ಮಾಡ್ಕೊಳ್ಬಾರ್ದು. ಒಂದು ಹೆಲ್ದಿ ಡ್ರಿಂಕು ಎಲ್ಲಾದರೂ ಟ್ರಿಪ್ಪು ಈ ಥರ ಹೊರಗಡೆ ಎಲ್ಲಾದರೂ ಬಂದಾಗ ಈ ಜಂಕ್ ಫುಡ್ಸ್ ತಿನ್ನೋದಕ್ಕಿಂತ ಬೆಸ್ಟ್ ಹೆಲ್ದಿ ಫುಡ್ಸ್ ನೋಡಿ ಥರ ನಮ್ಮ ಲೋಕಲೈಟ್ಸ್ಗೂ ಸಪೋರ್ಟ್ ಮಾಡಿದಾಗುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋಗಿ 1,000 ರೂಪಾಯಿ ಬಿಲ್ ಮಾಡೋದಕ್ಕಿಂತ ಕಡಿಮೆ ದುಡ್ಡಲ್ಲಿ ಅವ್ರಿಗೂ ಸಹಾಯ ಆಗುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 90% ನಾವು ಎಲ್ಲೇ ಹೊರಗಡೆ ಹೋದರೂ ಇಂಥದನ್ನ ಪ್ರಿಫರ್ ಮಾಡ್ತೀನಿ. ಅವ್ರಿಗೂ ಸಪೋರ್ಟ್ ಆಗುತ್ತೆ, ನಾವು ಅದೇ ಕೆಲಸನೇ ಮಾಡ್ತಾ ಇರೋದು. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋದರೆ ಬಿಲ್ ಜೊತೆಗೆ ಟ್ಯಾಕ್ಸ್ ಹಾಕಿ ಕೊಡ್ತಾರೆ. ಇಂಥ ಕಡೆಯೆಲ್ಲ ಹೋದರೆ ನನಗ್ತಾ ಮಾತಾಡಿಸಿ ನಮ್ಮ ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ. ಅದು ಹೊಟ್ಟೆ ತುಂಬಿಸೋದಕ್ಕಿಂತ ಮನಸ್ಸು ತುಂಬಿಸುತ್ತೆ. ತುಂಬ ಖುಷಿ ಆಯಿತು ಈ ಅಜ್ಜಿ ಜೊತೆ ಸ್ವಲ್ಪ ಮಾತಾಡಿ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಫುಡ್ ತೊಗೊಂಡು ನಮ್ಮ ದೇಸಿ ಫುಡ್ನ ಟೇಸ್ಟ್ ಮಾಡಿದ್ದು. ಹೆಲ್ದಿ ಫುಡ್ ತಿನ್ನಿ, ಆರೋಗ್ಯವಾಗಿರಿ, ಬಿ ಸ್ಟ್ರಾಂಗ್, ಬಿ ಹೆಲ್ದಿ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್.